ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಮೊದಲಿಂದು ಅಡ್ಡ ಮತದಾನ ಅಥವಾ ನ್ಯೂಟ್ರಲ್ ಆಗಬಹುದು ಅಂತ ಬಿಜೆಪಿ ಪಕ್ಷದಲ್ಲೇ ಚರ್ಚೆಗಳು ಇತ್ತು ಅಂತ ಮಾತಿದೆ. ಬಟ್ ಇವಾಗ ಅಡ್ಡ ಮತದಾನ ಒಬ್ರು ಮಾಡಿಬಿಟ್ಟಿದ್ದಾರೆ, ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಯಾವ ತರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂಗ ಆಯ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಅವ್ರಿಗೆ? ನೋಡೋಣ, ಈ ನೀವು ಹೇಳಿದ ರೀತಿನಲ್ಲಿ ನ್ಯೂಸ್ ಇದೆ, ಅದರ ಬಗ್ಗೆ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ವಿಪಕ್ಷ ನಾಯಕರು ಮತ್ತೆ ನಮ್ಮ ಉಸ್ತುವಾರಿಗಳು ಎಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಏನ್ ನಿರ್ಣಯ ಮಾಡ್ತಾರೆ ನೋಡೋಣ. ಈಗಂತೂ ಅವರು ಶೇಖರ್ ಅವರನ್ನ ಅಥವಾ ಹೆಬ್ಬಾರ್ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಯಾರು ಮಾಡ್ಲೇ ಇಲ್ವಾ? ಯಾಕಂದ್ರೆ ಅವ್ರು ಮಾಡಿದ್ದಾರೆ ಸಂಪರ್ಕ ಮಾಡಿದ್ದಾರೆ, ಆದ್ರೆ ಅವರು ಮತದಾನ ಈ ರೀತಿ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಇನ್ನೂ ಒಬ್ರು ವೋಟ್ ಮಾಡಕ್ ಬಂದಿಲ್ಲ, ಬರಬೇಕು. ಒಟ್ಟಾರೆಯಾಗಿ ಅದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಬೇಕು ಏನು ಅನ್ನುವಂಥದ್ರ ಬಗ್ಗೆ ನಮ್ಮ ಪಕ್ಷದ ಮುಖ್ಯಸ್ಥರು ಸೇರಿ ತೀರ್ಮಾನವನ್ನ ಮಾಡ್ತಾರೆ. ಬಟ್ ಮೀಡಿಯಾ ಮುಂದೆ ಮಾತಾಡ್ತಾ ಎಸ್ ಪಿ ಸೋಮಶೇಖರ್ ಅವ್ರು ಹೇಳ್ತಾರೆ, ನನ್ಗೆ ಯಾರು ಎಂಪಿಗಳು ಅಪ್ರೋಚ್ ಮಾಡಿಲ್ಲ, ನನ್ನನ್ನು ಮಾತಾಡ್ಸಿಲ್ಲ ಅಥವಾ ವೋಟ್ ಮಾಡಿ ಅಂತ ಕೇಳಿಲ್ಲ ಅಂತ ಹೇಳ್ತಾರಲ್ಲ ಧೈರ್ಯವಾಗಿ. ಅದೇ, ಯಾರು ಅಪ್ರೋಚ್ ಮಾಡಿದ್ರು ಇದೆಲ್ಲವೂ ಗೊತ್ತಾಗ್ಬೇಕು ನಮ್ ಕಡೆಯಿಂದ. ಅದನ್ನೆಲ್ಲ ಚರ್ಚೆ ಮಾಡಿಬಿಟ್ಟು ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಈ ಅಸಮಾಧಾನಕ್ಕೆ ಏನ್ ಕಾರಣ ಆಯ್ತು ಬಿಜೆಪಿ ಪಕ್ಷದಲ್ಲಿ ಹಾಗಾದ್ರೆ? ನೋಡಿ, ಯಾರಿಗೂ ಆಗದೆ ಇರೋ ಅಸಮಾಧಾನ ಅವ್ರಿಗೆ ಹೆಂಗಾಗತ್ತೆ? ಎಲ್ಲರೂ ಪಕ್ಷದ ಪರಿಧಿನಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅಂತ ಸೂಚನೆ ಕೊಡುತ್ತಾ ಅವ್ರಿಗೆ ಸೂಚನೆ ಹಾಕಿದ್ದಾರೆ. ಇವರಿಬ್ರು ಮಾತ್ರ ಪ್ರಶ್ನೆ ಇದೆ, ಇದರ ಬಗ್ಗೆ ನಮ್ಮ ಮುಖ್ಯಸ್ಥರು ಕೂತ್ಕೊಂಡು ತೀರ್ಮಾನವನ್ನ ಮಾಡ್ತಾರೆ. ಅಲ್ಲ, ಬಿಜೆಪಿ ಅವರು ಅಂದ್ರೆ ದೋಸ್ತಿಗಳ ಪ್ಲಾನ್ ಇದ್ದಿದ್ದು, ಈಗ ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ಅಸಮಾಧಾನಿತರಿದ್ದಾರೆ, ಅವ್ರನ್ನ ಸೆಳಿಬೇಕು ಅಂತ ಹೇಳಿ, ಆದ್ರೆ ಇದೀಗ ಉಲ್ಟಾ ಆದಂಗ ಆಯ್ತಲ್ಲ. ಅದೇ, ಈಗಾಗಿದೆ ಈಗಾಗಿದೆ ಅದ್ರ ಬಗ್ಗೆ ಏನಂತ ಒಂದ್ಸರಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಡ್ವೊಕೇಟ್ಸ್ ಅನ್ನ ಕನ್ಸಲ್ಟೇಷನ್ ಮಾಡಿ ಕಾನೂನಿನ ಪರಿಧಿಯಲ್ಲಿ ಏನ್ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಖಂಡಿತ ಪಾರ್ಟಿ ತೆಗೆದುಕೊಳ್ಳುತ್ತೆ. ಈಗ ನಮಗೆ ಸಿಕ್ಕಿದೆ ಪಕ್ಷದಿಂದ ಉಚ್ಚಾಟನೆ ಮಾಡೋ ಸಾಧ್ಯತೆಗಳಿದೆ ಅಂತ, ಹೌದಾ? ನಿಮ್ಗೇನ್ ಮಾಹಿತಿ ಗೊತ್ತಿಲ್ಲ? ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಪಕ್ಷದ ಪ್ರಮುಖರು ತೀರ್ಮಾನ ಮಾಡ್ತಾರೆ. ಓಕೆ, ಈಗ ಕಾದು ನೋಡೋ ತಂತ್ರ, ವರಿಷ್ಠರು ಏನ್ ತೀರ್ಮಾನ ಕೈಗೊಳ್ತಾರೆ ನೋಡ್ಬೇಕು ಅಂತ. ಓಕೆ, ನೀವ್ ಯಾವತ್ತಾದ್ರೂ ಅಪ್ರೋಚ್ ಮಾಡಿ ಏನಾದ್ರು ಮಾತಾಡಿದ್ರ ಅಥವಾ ಈ ಮತದಾನ ಪ್ರಕ್ರಿಯೆ ಬಗ್ಗೆ ಅವ್ರ ಹತ್ರ? ಇಲ್ಲ 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 ಇಲ್ಲ, ಮಾತಾಡಿರ್ಲಿಲ್ಲ. ಬಟ್ ಪಕ್ಷದಿಂದ ಒಂದ್ ಸಂದೇಶ ಅಂತೂ ರವಾನೆಯಾಗಿತ್ತು, ಮತದಾನ ಬಿಜೆಪಿ ಅವ್ರಿಗೆ ಮಾಡ್ಬೇಕು ಅಂತ ಅಭ್ಯರ್ಥಿಗೆ. ಬಟ್ ಇಲ್ಲಿ ಉಲ್ಟಾ ಆಗಿದೆ. ಫೈನ್, ನೀವ್ ಹೇಳ್ದಂಗೆ ಕಾದು ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರು, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಎಸ್ ಪಟೇಲ್, ಈಗ ರವಿಕುಮಾರ್ ಮಾತಾಡ್ತಾ ಹೇಳ್ತಾ ಇದ್ರು ಪಕ್ಷದ ಕಡೆಯಿಂದ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ನೋಡೋಣ. ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು, ಆ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪಟೇಲ್? ಸರ್ಮಿತ ಶೆಟ್ಟಿ, ಇದೀಗ ಬಂದ ಮಾಹಿತಿಯ ಮೇರೆಗೆ ಎಸ್ ಟಿ ಸೋಮಶೇಖರ್ ಅವರು ಸ್ಪೀಕರ್ ಯು ಟಿ ಖಾದರ್ ಅವರನ್ನ ದೂರವಾಣಿ ಕರೆ ಮಾಡಿ ಸಂಪರ್ಕ ಮಾಡಿರುವಂಥದ್ದು, ಸಂಪರ್ಕ ಸಮಯದಲ್ಲಿ ಸ್ಪೀಕರ್ ಅವರ ಸಮಯಾವಕಾಶವನ್ನು ಕೇಳಿರುವಂಥದ್ದು, ನನಗೆ ತಮ್ಮ ಬಳಿ ನಾನು ಚರ್ಚೆ ಮಾಡಬೇಕಾಗಿದೆ, ತಮ್ಮ ಬಳಿ ಮಹತ್ವದ ಕೆಲಸ ಇದೆ, ಹಾಗಾಗಿ ನನಗೆ ಸಮಯಾವಕಾಶ ಕೊಡಿ ಅಂತೇಳಿ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಕರೆ ಮಾಡಿ ಕೇಳಿದ್ದಾರೆ ಎಸ್ ಟಿ ಸೋಮಶೇಖರ್. ಆ ಮುಖಾಂತರ ಎಲ್ಲೊಂದು ಕಡೆ ರಾಜೀನಾಮೆಗೆ ಅವರ ಸನ್ನಿಹಿತ ಅಂತಲೇ ಹೇಳಲಾಗ್ತಿದೆ. ಈ ನಡುವೆ ಇದೀಗ ಎಸ್ ಟಿ ಸೋಮಶೇಖರ್ ವಿರುದ್ಧ ಸ್ಪೀಕರ್ ಅವರಿಗೆ ಏನು ದೂರು ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ವಿಪಕ್ಷ ನಾಯಕರು ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ನಿರ್ಧಾರವನ್ನು ಮಾಡಿರುವಂಥದ್ದು, ಅವ್ರನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆ ಬಳಿಕ ಅವರನ್ನ ಶಾಸಕ ಸ್ಥಾನದಿಂದ ಅನೂರ್ಜಿತಗೊಳಿಸಬೇಕು ಮತ್ತು ಆಂಟಿ ಡಿಫೆಕ್ಷನ್ ಲಾ ಅನ್ವಯ ಅವರನ್ನ ವಜಾಗೊಳಿಸಬೇಕಂತೇಳಿ ಸ್ಪೀಕರ್ ಅವರಿಗೆ ಈಗಾಗಲೇ ದೂರು ಕೊಡ್ಲಿಕ್ಕೆ ಕೂಡ ತೀರ್ಮಾನ ಮಾಡಿರುವಂತಹ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಅವರೇ, ಈಗ ನೀವು ಅಂದ್ಕೊಂಡಿದ್ದೆ ಬೇರೆ, ಒಂದು ನಿರೀಕ್ಷೆ ಇತ್ತು ಇವ್ರು ನ್ಯೂಟ್ರಲ್ ಆಗ್ಬೋದು ಇಬ್ರು ಅಥವಾ ಅಡ್ಡ ಮತದಾನ ಮಾಡಬಹುದು ಅಂತ, ತಪ್ಪಿಸೋ ಪ್ರಯತ್ನ ಆಗ್ಲಿಲ್ವಾ ಅಥವಾ ಕೈ ಮೀರಿ ಹೋಗಿತ್ತ ಪರಿಸ್ಥಿತಿ? ಏನ್ ಹೇಳ್ತೀರಾ ಇವತ್ತಿನ ಬೆಳವಣಿಗೆ ಬಗ್ಗೆ? ಇಲ್ಲ, ಇವತ್ತು ಅನಿರೀಕ್ಷಿತ ಇದು. ಅವ್ರೇನೇ ಪಕ್ಷದ ಬಗ್ಗೆ ಅಸಮಾಧಾನ ಇದ್ರು ಆಡಳಿತ ಪಕ್ಷದವ್ರ ಜೊತೆ ನಿರೀಕ್ಷೆ ಇರ್ಲಿಲ್ವಾ ನಮ್ಗೆ? ಮೀಡಿಯಾದವ್ರಿಗೆ ನಿರೀಕ್ಷೆ ಇತ್ತಲ್ಲ ಸರ್, ಅವ್ರೊಂದೇ ನ್ಯೂಟ್ರಲ್ ಆಗ್ಬೋದು ಇಲ್ಲ ಅಡ್ಡ ಮತದಾನ ಮಾಡ್ಬೋದು ಅಂತ. ನಮ್ಗೇನು ಅಂತಂದ್ರೆ ಅಡ್ಡ ಮತದಾನ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ವಿ, ಯಾಕಂದ್ರೆ ಪಕ್ಷ ಅವ್ರಿಗೆ ಯಾವುದೇ ರೀತಿಯಾದಂತ ದ್ರೋಹವನ್ನ ಮಾಡಿರ್ಲಿಲ್ಲ. ಮತ್ತೇನು ಅಸಮಾಧಾನಕ್ಕೆ ಏನ್ ಕಾರಣ ಆಯ್ತು? ಅಸಮಾಧಾನಕ್ಕೆ ಏನೂ ಕಾರಣ ಇಲ್ಲ, ಅವರ ಸ್ವಾರ್ಥ ರಾಜಕಾರಣ. ಇವತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳ್ತಾರೆ, ನಮ್ಮ ಸರ್ಕಾರ ಇದ್ದಾಗ ಕೂಡ ಅವ್ರಿಗೆ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನವನ್ನ ಕೊಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಹಾಗಂತೇಳಿ ನಾವೆಲ್ಲ ಕೂಡ ಕ್ಷೇತ್ರದ ಅಭಿವೃದ್ಧಿ ಅಂತೇಳಿ ಎಲ್ಲಾ ಪಕ್ಷಗಳನ್ನ ಬದಲಾಯಿಸ್ಕೊಂಡು ಕೂತ್ಕೊಂಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಅವ್ರಿಗೆ ಏನು ಇರ್ಲಿಲ್ಲ, ಮಂತ್ರಿ ಮಾಡಿದ್ವಿ, ಅಲ್ಲಿ ಮಂತ್ರಿ ಸ್ಥಾನದಲ್ಲಿದ್ರು, ಸಾಕಷ್ಟು ಅಭಿವೃದ್ಧಿಗೂ ಕೂಡ ಕೊಟ್ಟಿದ್ರು ಕೂಡ. ಇದು ಬೇರೆ ಯಾವುದೋ ಒಂದು ರೀತಿಯಾದಂತಹ
ಕಾಂಗ್ರೆಸ್ ನ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿರ್ಬೇಕು, ಬೇರೆ ಏನೋ ಕೆಲವು ಸಮಸ್ಯೆಗಳು ಇರಬೇಕು ಅಂತ ಕಾಣ್ತದೆ. ಆತ್ಮಸಾಕ್ಷಿ ಅಂತ ಹೇಳ್ತಿದಾರ ಅವರು, ಆತ್ಮಸಾಕ್ಷಿಗೆ ಮತ ಹಾಕಿದ್ದೆ ನಾನು ಅಂತ. ಅಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮತ ಹಾಕಿರೋದು, ಯಾಕಂದ್ರೆ ಜನ ಅವರನ್ನು ಗೆಲ್ಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ. ಅವ್ರ ಆತರ ಏನಾಯ್ತು ಅಂತಂದ್ರೆ ರಾಜೀನಾಮೆ ಕೊಡಬೇಕು. ಅವ್ರಿಗೆ ಆತ್ಮಸಾಕ್ಷಿ ಅಂತ ಏನಾದ್ರು ಇತ್ತು ಅಂದ್ರೆ ತಕ್ಷಣ ಅವರ ರಾಜೀನಾಮೆ ಕೌಂಟ್ಡೌನ್ ಕೊಡ್ತಾರ ಕೇಳಿ ನೋಡ್ರಿ, ಆ ಇದೆಯಾ ನೋಡಿ, ಮರು ಚುನಾವಣೆಯಲ್ಲಿ ಎದುರಿಸಿ ಆಗ ಆತ್ಮಸಾಕ್ಷಿಗೆ ಜನ ಅವರ ಆತ್ಮಸಾಕ್ಷಿಗೆ ತಕ್ಕನಂಗೆ ಓಟ್ ಹಾಕ್ತಾರಲ್ಲ ಅವಾಗ ಗೊತ್ತಾಗ್ತದೆ ಏನು ಅಂತ ಹೇಳ್ಬಿಟ್ಟು. ಅದು ನಿಜವಾಗ ಕೂಡ ಅವ್ರಿಗೆ ಆ ತರದ ಏನಾದ್ರು ನಮ್ಮ ಪಕ್ಷದಿಂದ ತೊಂದರೆ ಆಗಿದ್ರೆ, ಕಾಂಗ್ರೆಸ್ ಇಂದ ಅವ್ರಿಗೆ ಅನುಕೂಲ ಆಗಿದ್ರೆ ದಯವಿಟ್ಟು ರಾಜೀನಾಮೆಯನ್ನ ಕೊಟ್ಟು ಅವ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ನಿಂತು ಗೆದ್ದುಕೊಂಡು ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಪಕ್ಷದ ಒಳಗಡೆ ಇದ್ಕೊಂಡು ಪಕ್ಷದಲ್ಲಿ ಎಲ್ಲವನ್ನೂ ಕೂಡ ಪಡೆದು ಯಾವುದೇ ಅಸಮಾಧಾನ ಇದ್ರು ಕೂಡ ನಮ್ಮ ವರಿಷ್ಠೆ ಮಾಡಿಲ್ಲ, ಓಟ್ ಹಾಕಕ್ ಕೇಳಿಲ್ಲ ಎಂಪಿಗಳು ಯಾರು ಹೇಳ್ತಾರೆ, ಸಭೆ ಕರೆದು ಬರಲ್ಲ, ಶಾಸಕ ಪಕ್ಷ ಸಭೆ ಕರೆದು ನಾನು ಫೋನ್ ಮಾಡಲ್ಲ ಅಂತ ಹೇಳೋದು ಏನ್, ಇವ್ರೊಬ್ರು ಮಾಡದೇ ಇರ್ತಾರ, ಎಲ್ಲರಿಗೂ ಮಾಡಿರ್ತಾರೆ. ಸುಮ್ನೆ ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಿಪ್ ಇಶ್ಯೂ ಮಾಡಿದೀವಿ ಗೊತ್ತಾಗಿಲ್ವಾ, ವಿಪ್ ಇಶ್ಯೂ ಮಾಡಿರೋದು ಅವ್ರ ಗಮನ ಬಂದಿದೆಯಲ್ವಾ, ಅಷ್ಟೆಲ್ಲಾನು ಕೂಡ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಿಜೆಪಿಯ ಹಿರಿಯ ನಾಯಕರಾಗಿದ್ದಂತವ್ರು, ಈಗ ಅವ್ರಿಗೆ ಯಾರೋ ಫೋಟ್ ಮಾರ್ಕ್ ಕರಿಬೇಕು ಇಲ್ಲ ಅವ್ರು ಓಡಾಡ್ಬೇಕು. ಒಂದ್ ಸಭೆಗಳು ಕೂಡ ನಮ್ ಜೊತೆಯಲ್ಲಿ ಬಂದಿಲ್ಲ, ಅಸೆಂಬ್ಲಿಯಲ್ಲೂ ಕೂಡ ನಾವೆಲ್ಲ ಒಟ್ಟಾರೆ ಮಾಡಿದಾಗ ನಮ್ ಜೊತೆಯಲ್ಲಿ ಬರ್ತಾ ಇರ್ಲಿಲ್ಲ. ಇದೆಲ್ಲ ಬೆಳವಣಿಗೆ ಏನು ಅಂತೇಳಿ ಅವ್ರ ಅರ್ಥ ಮಾಡ್ಕೊಬೇಕಲ್ಲ, ಇದು ಜನನು ಕೂಡ ಗಮನಿಸ್ತಾ ಇದಾರೆ. ಇದು ಖಂಡಿತವಾಗ ಕೂಡ ಅವ್ರು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಕಾಣ್ತದೆ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗ್ತದೆ. ಓಕೆ ಫೈನ್, ಥ್ಯಾಂಕ್ ಯು ವಿಶ್ವನಾಥ್ ಅವರೇ. ನೋಡೋಣ ಮುಂದಿನ ರಾಜಕೀಯ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅಂತ ನಾವು ಗಮನಿಸ್ತಾ ಹೋಗೋಣ. ಈಗ ಸ್ಪೀಕರ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು, ಕೆಲವೇ ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪಟೇಲ್. ಪಟೇಲ್, ಎಷ್ಟು ಗಂಟೆಗೆ ಟೈಮ್ ಕೇಳಿದ್ದಾರೆ, ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಏನಾದ್ರು ಮಾಹಿತಿ ಲಭ್ಯವಾಗಿದೆಯಾ? ಇನ್ನೇನು ಶಿವರಾಮ್ ಹೆಬ್ಬಾರ್ ಅವರು ಬರಬೇಕು 4 ಗಂಟೆ ಒಳಗೆ, ಅಫ್ಕೋರ್ಸ್ ಬರ್ತಾರೆ ಅವರು, ಮತದಾನ ಮಾಡ್ತಾರೆ, ಅಡ್ಡ ಮತದಾನ ನಿರೀಕ್ಷಣೆ ಇರೋದು. ಸೊ ಇಬ್ರು ಇವತ್ತು ರಾಜೀನಾಮೆ ಕೊಡೋ ಟೈಮ್ ಫಿಕ್ಸ್ ಆಗಿದೆಯಾ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಲ್ಲಿ? ಸರ್ಮಿತ ಶೆಟ್ಟಿ, ಈಗಾಗಲೇ ಸ್ಪೀಕರ್ ಕಚೇರಿಯನ್ನು ಸಂಪರ್ಕ ಮಾಡಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ತಮಗೆ ರಾಜೀನಾಮೆ ಅನ್ನೋ ಪದವನ್ನು ಬಳಸದೆ ಸ್ಪೀಕರ್ ಅವರ ಭೇಟಿಗೆ ನಮಗೆ ಸಮಯವನ್ನು ನಿಗದಿ ಮಾಡಿಕೊಡಿ ಮತ್ತು ಕಾಲಾವಕಾಶನ ಕೇಳಿರುವಂಥ ಎಸ್ ಟಿ ಸೋಮಶೇಖರ್ ಅವರು ಬಹುತೇಕ ಇದು ರಾಜೀನಾಮೆ ಕೊಡಲಿಕ್ಕೆ ಕೂಡ ಕಾಲಾವಕಾಶವನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದವರು ಇವರನ್ನು ಶಾಸಕ ಸ್ಥಾನದಿಂದ ಅನೂರ್ಜಿತಗೊಳಿಸಿ ಅಂತೇಳಿ ದೂರು ಕೊಡುವ ಮೊದಲೇ ರಾಜೀನಾಮೆ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿಹಾಕುವಂತೇಳಿ, ಯಾಕಂತೇಳಿದ್ರೆ ಸ್ಪೀಕರ್ ಅವರನ್ನ ಖುದ್ದು ಭೇಟಿಯಾಗಿ ರಾಜೀನಾಮೆ ಕೊಡುವ ಪ್ಲಾನನ್ನು ಮಾಡಿರುವಂಥದ್ದು. ಯಾಕಂತೇಳಿದ್ರೆ ಸ್ಪೀಕರ್ ಅವರು ಇವತ್ತು ಬೆಂಗಳೂರಿನಲ್ಲೇ ಇರುವಂಥದ್ದು, ಹಾಗಾಗಿ ಯಾವುದೇ ಗಳಿಗೆಯಲ್ಲಿ ಸ್ಪೀಕರ್ ಅವರನ್ನ ಭೇಟಿ ಮಾಡ್ಬೋದು, ಅವರ ನಿವಾಸ ಅಥವಾ ವಿಧಾನಸೌಧ ಕಚೇರಿಲ್ಲಾದರೂ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ರಾಜೀನಾಮೆ ಕೊಡುವ ಉದ್ದೇಶದಿಂದಲೇ ಸ್ಪೀಕರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಇನ್ನೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಮತದಾನ ಕೇಂದ್ರಕ್ಕೆ ಬಂದಿಲ್ಲ, ಇನ್ನೂ ಕೂಡ ಮತವನ್ನು ಹಾಕಿಲ್ಲ. ಹಾಗಾಗಿ ಶಿವರಾಮ್ ಹೆಬ್ಬಾರ್ ಅವರು ಮತದಾನದ ನಂತರ ರಾಜೀನಾಮೆ ಕೊಡ್ತಾರೆ ಎಂಬ ಮಾತುಗಳು ಈಗ ಕೇಳಿ ಬರ್ತಿರುವಂಥದ್ದು. ಆ ಮುಖಾಂತರ ಇಬ್ಬರು ಶಾಸಕರುಗಳಿಗೆ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ ಅಧಿಕೃತವಾಗಿ ರಾಜೀನಾಮೆ ಅಂಗೀಕಾರವಾದ ಬಳಿಕ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವುದು ಖಚಿತ ಅಂತಲೇ ಹೇಳಲಾಗ್ತದೆ. ಆ ಮುಖಾಂತರ ಇಬ್ಬರು ಶಾಸಕರುಗಳು ಲೋಕಸಭಾ ಚುನಾವಣಾ ಕಣಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯುವುದು ಖಚಿತ ಅಂತ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಎಸ್ ಟಿ ಸೋಮಶೇಖರ್ ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಶಿವರಾಮ್ ಹೆಬ್ಬಾರ್ ಅವರು ಸ್ಪರ್ಧೆ ಮಾಡುವುದು ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಇವರಿಂದ ತೆರವಾಗತಕ್ಕಂಥ ಏನು ಕ್ಷೇತ್ರಗಳಿಗೆ ಇವರ ಏನು ಕುಟುಂಬದವರಿಗೆ ಟಿಕೆಟ್ ಕೊಡಲಿಕ್ಕೆ ಕೂಡ ಈಗಾಗಲೇ ಇನ್ನು ಮಾತುಕತೆ ನಡೆದಿರುವಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಈ ಮಾತುಕತೆ ನಡೆದಿರುವಂಥದ್ದು. ಒಂದು ವೇಳೆ ಬೆಂಗಳೂರು ಉತ್ತರದಿಂದ ಎಸ್ ಟಿ ಸೋಮಶೇಖರ್ ಸ್ಪರ್ಧೆಯನ್ನು ಮಾಡಿದರೆ, ಸ್ಪರ್ಧೆಯನ್ನು ಮಾಡಿ ಒಂದು ವೇಳೆ ಗೆದ್ದರೆ ತೆರವಾಗ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಅವರ ಪುತ್ರನಿಗೆ ಬಿಟ್ಟುಕೊಡುವಂಥದ್ದು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಅವರಿಂದ ತೆರವಾಗ್ತಕ್ಕಂಥ ಯಲ್ಲಾಪುರ ಕ್ಷೇತ್ರವನ್ನು ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರಿಗೆ ಬಿಟ್ಟುಕೊಡುವಂಥದ್ದು, ಮತ್ತು ಅವರುಗಳಿಗೆ ಕೂಡ ಇವರ ಪುತ್ರರಿಗೆ ಕೂಡ ಕಾಂಗ್ರೆಸ್ ಏನು ಟಿಕೆಟ್ ಅನ್ನು ಕೊಡಲಿಕ್ಕೆ ಕೂಡ ಈಗಾಗಲೇ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ಇವೆಲ್ಲವೂ ಕೂಡ ಸಾಧ್ಯತೆ ಆಗಲಿದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇದೀಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ರಾಜೀನಾಮೆ ಇದೀಗ ಭಾರತೀಯ ಜನತಾ ಪಕ್ಷದವರ ನಿದ್ದೆಗೆಡಿಸಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಹಾಗೂ ಜೆಡಿಎಸ್ ನಾಯಕ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯಲ್ಲಿ ವಿಸ್ತೃತವಾದ ಸಭೆ ಮತ್ತು ಸಮಾಲೋಚನೆ ಮಾಡ್ತಿರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.